ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ವಿಶ್ವಗುರು ಬಸವೇಶ್ವರರ ಹೆಸರಿಡಬೇಕು. 100 ಅಡಿ ಎತ್ತರದ ಸಮಾನತೆ ಸಾರುವ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಪ್ರತಿಮೆ ಸ್ಥಾಪಿಸಲು ಒತ್ತಾಯ. ವೀರಶೈವ ಲಿಂಗಾಯತ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಎಸ್ ಭದ್ರಶೆಟ್ಟಿ ಆಗ್ರಹ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ನೀಡಬೇಕು. 9 ಬಾರಿ ಶಾಸಕರಾಗಿದ್ದ ಉಮೇಶ್ ಕತ್ತಿಯವರಿಗೆ ಸಚಿವ ಸ್ಥಾನ ನೀಡಬೇಕು. ಸಿಎಂಗೆ ಒತ್ತಾಯ ಮಾಡುತ್ತೇನೆ ಎಂದ ಶಾಸಕ ರಾಜು ಗೌಡ. ಪ್ರತಿಯೊಬ್ಬ ರೈತರಿಂದ 25 ಕ್ವಿಂಟಲ್ ತೊಗರಿ ಖರೀದಿ. 1,000 ರೂಪಾಯಿ ಪ್ರೋತ್ಸಾಹ ಧನ ಹೆಚ್ಚಿಸಬೇಕು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಕಲ್ಯಾಣ ಕರ್ನಾಟಕದ ಈ ಭಾಗದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ವಿಶ್ವಗುರು ಬಸವೇಶ್ವರವರ ಹೆಸರು ನಾಮಕರಣ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸಮಸ್ತ ವೀರಶೈವ ಲಿಂಗಾಯತ ಒಕ್ಕೂಟ ವಿಭಾಗೀಯ ಅಧ್ಯಕ್ಷರಾದ ಡಾಕ್ಟರ್ ಎಎಸ್ ಭದ್ರಶೆಟ್ಟಿ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಬೃಹತ್ ಪ್ರತಿಮೆಯನ್ನು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವುದಾಗಿ ಸರ್ಕಾರವು ಘೋಷಿಸಿದೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಈ ಭಾಗದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ವಿಶ್ವಗುರು ಬಸವೇಶ್ವರರ ಹೆಸರು ಇಡಬೇಕು. 100 ಅಡಿ ಎತ್ತರದ ಸಮಾನತೆಯ ಸಾರುವ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸಿ ವಿಶ್ವಗುರು ಬಸವತತ್ವ ಸಮ್ಮೇಳನವನ್ನ ಮಾಡಲು ನಿರ್ಧರಿಸಲಾಗಿದೆ. ಈ ಕಾರ್ಯ ಸಾಧನೆ ಎಲ್ಲಾ ಸಂಘಟನೆಗಳ ಸಹಕಾರ ಪಡೆಯಲಾಗುವುದು ಎಂದು ಹೇಳಿದರು. ವಿಷಯ ಏನಂದ್ರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆ ಸಾರುವ ಪ್ರತಿಮೆ ಬಗ್ಗೆ. ಹಿಂದುಳಿದ ಪ್ರದೇಶ ಅಂತೇನೆ ಖ್ಯಾತಿ ಆಗಿತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಅದನ್ನ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಕ್ಕೆ, ಮತ್ತು ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವ ನಮ್ಮ ಕಲಬುರಗಿ ನಗರದಾಗ ವಿಮಾನ ನಿಲ್ದಾಣವನ್ನು ಪ್ರಾರಂಭ ಮಾಡಿ ವಿಮಾನ ಹಾರಾಟವನ್ನು ಪ್ರಾರಂಭ ಮಾಡಿದ್ದಕ್ಕೆ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರ ಜೊತೆಯಾಗಿ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 100 ಅಡಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಇದು ಸ್ಟ್ಯಾಚ್ಯೂ ಆಫ್ ಯುನಿಟಿ ಏನು ಮಾಡಿದ್ದಾರೆ, ಆ ಮಾದರಿಯಲ್ಲಿ ನಮ್ಮ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸಹಿತ ವಿಶ್ವಗುರು ಬಸವಣ್ಣವರ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತಕ್ಕಂಥ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಕಲ್ಯಾಣ ಕರ್ನಾಟಕದ ನಾಮಕರಣ ಆದಮೇಲೆ ಈ ಕೆಲಸ ತುರ್ತಾಗಿ ಆಗಬೇಕಂತೇಳಿ ಬಸವಾನುಯಾಯಿಗಳ ಬೇಡಿಕೆ ಕೂಡ ಇದೆ. ಅಲ್ಲದೆ ವಿಮಾನ ನಿಲ್ದಾಣಕ್ಕೆ ವಿಶ್ವಗುರು ಬಸವೇಶ್ವರ ವಿಮಾನ ನಿಲ್ದಾಣ ಅಂತ ಹೆಸರು ಹೇಳಬೇಕು. ಕರ್ನಾಟಕ ರಾಜ್ಯ ಸಮಸ್ತ ವೀರಶೈವ ಲಿಂಗಾಯತ ಒಕ್ಕೂಟ ಕಲಬುರಗಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಪ್ರಚಾರ ಮಾಡತಕ್ಕಂಥವರು ಇದಾರೆ, ಬಸವ ತತ್ವವನ್ನು ಆಚರಿಸಿ ಅಳವಡಿಸುವಂತ ಅವರೆಲ್ಲರನ್ನ ಕೂಡಿಸುವಂತ ಒಂದು ವಿಶ್ವ ಬಸವ ಧರ್ಮ ಸಮ್ಮೇಳನ ಬಹಳ ಅವಶ್ಯಕತೆ ಇದೆ. ಇದು ಇಡೀ ಬಸವ ಸಂದೇಶವನ್ನ ಪ್ರಪಂಚದ ಎಲ್ಲ ಭಾಷೆಗಳಿಗೆ ಹೋಗಬೇಕು ಅನ್ನುವಂಥದ್ದು ಒಂದು ದೂರದೃಷ್ಟಿ ಮುಂದಾಲೋಚನೆ ಇಟ್ಕೊಂಡು ಈ 3 ಕೆಲಸಕ್ಕೆ ಕೈ ಹಾಕಿದೆ. ಒಂದೇದು ವಿಮಾನ ನಿಲ್ದಾಣ ಕೆಸರು, ಎರಡನೇದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಮೂರನೇದು ವಿಶ್ವ ಬಸವ ಧರ್ಮ ಸಮ್ಮೇಳನ. ಮಹಾಮಾನವತಾವಾದಿ ತ್ರಿಪದಿ ಕವಿ ಸರ್ವಜ್ಞರ 500ನೇ ಜಯಂತ್ಯೋತ್ಸವವನ್ನು ಇದೇ ತಿಂಗಳ 20ರಂದು ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಕಲಬುರಗಿಯ ಜಿಲ್ಲಾ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಶರಣಪ್ಪ ಎಲ್ ಕುಂಬಾರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಕುಂಬಾರ ಸಂಘದ ಸಹಯೋಗದಲ್ಲಿ ಮಹಾಮಾನವತಾವಾದಿ ಸರ್ವಜ್ಞರ ಜಯಂತ್ಯೋತ್ಸವವನ್ನು ಇದೇ ತಿಂಗಳ 20ರಂದು ಮಧ್ಯಾಹ್ನ 1:30 ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಸರ್ವಜ್ಞ ಕವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಎಂ ಕಾರಜೋಳ್ ಉದ್ಘಾಟಿಸುವವರು. ಜಯಂತಿಯ ಪ್ರಯುಕ್ತ ಮುಂಜಾನೆ 10 ಗಂಟೆಗೆ ಸರ್ವಜ್ಞರ ಭಾವಚಿತ್ರದ ಬೃಹತ್ ಮೆರವಣಿಗೆಯು ಸೂಪರ್ ಮಾರ್ಕೆಟ್ನಿಂದ ಆರಂಭಗೊಂಡು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೂ ತಲುಪುವುದು ಎಂದರು. ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಸರ್ವಜ್ಞ ಭವನ ನಿರ್ಮಾಣ ಹಾಗೂ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪಿಸಬೇಕು. ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಕವಿ ಸರ್ವಜ್ಞ ಅಧ್ಯಯನ ಪೀಠ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಕುಂಬಾರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 500ನೇ ಸರ್ವಜ್ಞ ಜಯಂತಿ ಇದೇ ಫೆಬ್ರವರಿ ನಾಡಿದ್ದು 20ನೇ ತಾರೀಕು ಎಲ್ಲ ತಾಲೂಕುಗಳಲ್ಲಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಅದ್ಧೂರಿಯಾಗಿ ನೆರವೇರಿಸಲು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೊನ್ನೆ ಸಭೆ ನೇರಿ
ಸಭೆ ಸೇರಿ ಎಲ್ಲ ಚರ್ಚಿಸಲಾಯಿತು. ಅಂದು 20ನೇ ತಾರೀಕು ರಂಗಮಂದಿರದಲ್ಲಿ 1:30 ಗಂಟೆಗೆ ಸರ್ವಜ್ಞ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವತ್ತಿನ ದಿನ ಜಗತ್ ಮಾರ್ಕೆಟ್ನ ಜನತಾ ಬಜಾರ್ದಿಂದ ಸರ್ವಜ್ಞ ಭಾವಚಿತ್ರವುಳ್ಳ ಮೆರವಣಿಗೆ ಜಗತ್ ವೃತ್ತದ ಮೂಲಕ ರಂಗಮಂದಿರ ಬಂದು ತಲುಪಲಿದೆ. 1:30 ಗಂಟೆಗೆ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ನಮ್ಮ ವಿಶೇಷ ಸರ್ಕಾರಿ ಆಫೀಸ್ಗಳಲ್ಲಿ ಸರ್ವಜ್ಞರ ಕವಿ ಸರ್ವಜ್ಞರ ಭಾವಚಿತ್ರವನ್ನು ಇರಿಸಿ ಪೂಜೆ ಸಲ್ಲಿಸಲು ಎಲ್ಲ ಸಭೆಯಲ್ಲಿ ತಿಳಿಸಲಾಯಿತು. ಹಾಗೂ ಅವತ್ತಿನ ದಿನ ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಲೆಯಲ್ಲಿ ಅಥವಾ ಯಾವುದೇ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 5 ರಿಂದ 10 ಜನಕ್ಕೆ ಸನ್ಮಾನ ಮಾಡಲು ನಾವು ಅವರಿಗೆ ಮನವಿಯನ್ನು ಮಾಡಿದ್ದೆವು. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವತ್ತಿನ ದಿನ 5 ರಿಂದ 10 ಜನಕ್ಕೆ ನಾವು ಸನ್ಮಾನ ಮಾಡಲಿದ್ದೇವೆ. ಮತ್ತು ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಸರ್ವಜ್ಞ ಜಯಂತಿ ಆಚರಣೆ ಮಾಡೋದು ಬರೀ ಆಚರಣೆಗಷ್ಟೇ ಸೀಮಿತ ಆಗಬಾರ್ದು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ನೆಲೆ ಇಲ್ಲ. ಆ ಸಮಾಜಕ್ಕೆ ಒಂದು ಸರ್ವಜ್ಞ ಭವನವನ್ನು ನಿರ್ಮಿಸಿಕೊಡಬೇಕು. ಹಾಗೂ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಕುಂಬಾರ್, ಹನುಮಂತ್ ಕುಮಾರ್ ಇತರರು ಇದ್ದರು. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡವರ ಜನ್ಮದಿನದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಬಸವರಾಜ್ ಬಿ ಮತ್ತಿಮೂಡ್ ಅಣ್ಣಾಜಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಪ್ರಶಾಂತ್ ಎಸ್ ವಾಘೋರೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, March 3ರಂದು ಕಲಬುರಗಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಇದೇ ದಿನಾಂಕ 19, 23, 29ರಂದು 3 ದಿನಗಳ ಕಾಲ ಬೇರೆ ಬೇರೆ ಊರುಗಳಲ್ಲಿ ನರೋಣಿ, ಚಿಂಚನ್ಸೂರ್ ಮತ್ತು ವಿಕೆ ಸಲಗರ್, ಕಮಲಾಪುರ್, ಸೋಮತಿ, ಔರಾದ್, ಮಹಗಾಂವ್ನಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು, ಮೇಳದಲ್ಲಿ ಕ್ಯಾನ್ಸರ್, ಕಣ್ಣು, ಕಿವಿ, ಮೂಳೆ ಹಾಗೂ ಇತರೆ ವೈದ್ಯರುಗಳು ಆಗಮಿಸುತ್ತಿದ್ದಾರೆ. ಆದ ಕಾರಣ ಗ್ರಾಮೀಣ ಭಾಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ನಾವು ಒಂದು ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. 19 ತಾರೀಕು ನರೋಣ ಗ್ರಾಮದಲ್ಲಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲ ಜನರು ಬಂಕಿಸಿಂದ ಸಹಕರಿಸಬೇಕು. ಹಾಗೂ ಮತ್ತು ನಿಮ್ಮ ಹತ್ರ ಕ್ಯಾನ್ಸರ್ ಗಡ್ಡಿ ಆಗಲಿ ಮತ್ತು ಗಡ್ಡಿಗಳಾಗಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಒಂದು ಸ್ಪೆಷಲ್ ಬಸ್ ಬರ್ತಾಯಿದೆ ಕಿದುವಾಯ್ ಹಾಸ್ಪಿಟಲಿಂದ. ಅದಕ್ಕೆ ಅವರು 10 ನಿಮಿಷದಲ್ಲಿ ನಿಮ್ಮದು ಏನಿದೆ ರಿಪೋರ್ಟ್ ಪೂರ ಬಂದುಬಿಡ್ತಾರೆ. ಅದರಲ್ಲಿ ಸ್ಕ್ಯಾನಿಂಗ, ಡಿಡೆಕ್ಷನ್ ಮತ್ತು ಅದರಲ್ಲಿ ಎಕ್ಸ್ರೇ ಮತ್ತು ಸ್ಪೆಷಲ್ ಪೂರ ಮೆಷಿನರಿ ಇದೆ ಅದರಲ್ಲಿ. ಹಾಗಾಗಿ ಎಲ್ಲರೂ ಬಂದು ಸಹಕರಿಸ್ಬೇಕು ಅದಕ್ಕೆ. ಅದಕ್ಕೆ ಆಮೇಲೆ ನಾವು ಫಾಲೋಅಪ್ ಮಾಡ್ಕೇಶನ್ ಆಪ್ರೇಷನ್ ಅದು ಎಲ್ಲ ಮಾಡಿಸ್ತೇವೆ ಸರ್. ಅದಕ್ಕೆ ಫ್ರೀನೇ ಸರ್. ನಮ್ಮ ಸಂಕಟದ ಏನ್ ಅದು ಖರ್ಚು ವೆಚ್ಚನ ಹಸ್ತಕ್ಕೆ ಫ್ರೀ ಎಲ್ಲ ನಾವು ಮಾಡಿಸ್ಬಿಡ್ತೇವೆ ಸರ್. ಆಪರೇಷನ್ ಎಲ್ಲ ಮಾಡಿಸ್ತೇವೆ ಸರ್. ಈ ಸಂದರ್ಭದಲ್ಲಿ ಬಸವರಾಜ್ ಬಿ ಮತ್ತಿಮೂಡ್ ಅಭಿಮಾನಿಗಳ ಸದಸ್ಯರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಒತ್ತಾಯ ಮಾಡಿದ್ದೇನೆ ಎಂದು ಶಾಸಕ ರಾಜುಗೌಡ ಹೇಳಿದರು. ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಉಮೇಶ್ ಕತ್ತಿ ಅವರು 9 ಬಾರಿ ಶಾಸಕರಾಗಿದ್ದಾರೆ. ಅಂತಹವರಿಗೆ ಸಚಿವ ಸ್ಥಾನ ನೀಡಬೇಕು. ಕಳೆದ ಮೈತ್ರಿ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 100 ಕೋಟಿ ಅನುದಾನ ನೀಡಲಾಗಿತ್ತು. ಆದರೆ ಈವರೆಗೆ 500 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಉಳಿದ ಹಣವನ್ನ ಬಿಡುಗಡೆ ಮಾಡುವಂತೆ ಸಿಎಂ ಯಡಿಯೂರಪ್ಪ ಅವರಿಗೆ ಮನವಿ ಮಾಡುತ್ತೇನೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಈ ಬಾರಿ ಹೆಚ್ಚಿನ ಅನುದಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದೇವೆ. ಬೆಳಗಾವಿ ಜಿಲ್ಲೆಗೆ 4 ಸಚಿವ ಸ್ಥಾನ ನೀಡಲಾಗಿದೆ. ಆದರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಕೇವಲ 1 ಸಚಿವ ಸ್ಥಾನ ಸಿಕ್ಕಿದೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಮಾನ್ಯತೆ ನೀಡಬೇಕು. ಮಂತ್ರಿಗಳಿಲ್ಲದೆ ಹೈದರಾಬಾದ್ ಕರ್ನಾಟಕ ಹೇಗೆ ಅಭಿವೃದ್ಧಿ ಆಗುತ್ತೆ? ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಸಭೆ ವಿಚಾರ, ನಾನು ಮನೆಯಲ್ಲಿ ಇದ್ದೆ, ಸಭೆಗೆ ನಾನು ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಸೇರಿದ್ರಲ್ಲಿ ತಪ್ಪೇನಿಲ್ಲ. ಮಾಧ್ಯಮಗಳಲ್ಲಿ ಮಾತ್ರ ನನ್ನ ಹೆಸರು ಬಂದಿದೆ, ಅದು ಸುಳ್ಳು ಎಂದು ಹೇಳಿದರು. ಸರ್, ಒಂದು ಅನಾಮಧೇಯ ಪತ್ರ ಓಡಾಡ್ತಿದೆ. ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ನೀವು ಕೆಳಗಿಳಿಬೇಕು, ಯಾವ್ದಾದ್ರು ರಾಜ್ಯಕ್ಕೆ ರಾಜ್ಯಪಾಲರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರ ಓಡಾಡ್ತಿದೆ ಸರ್. ಅದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ಯಾರು ಈ ಸಚಿವ ವಂಚಿತ ಅಸಮಾಧಾನಿತರ ಯಾರಾದರೂ ಬರೆದ್ರ ಹೇಗೆ ಅಂತ ಸರ್. ಈಗ ನಾನು ಜಸ್ಟ್ ಮಾಧ್ಯಮ ಮುಖಾಂತರ ಕೇಳಿದ ಪ್ರಶ್ನೆಯಲ್ಲೇ, ಆ ಥರ ಯಾವ ಪತ್ರನೂ ಓಡಾಡ್ತಿಲ್ಲ.
ಯಾಕೆಂತಂದರೆ ಆ ಥರ ಏನಾದರೂ ಎಲ್ಲ ಶಾಸಕರ ಗಮನಕ್ಕೆ ಬರ್ತದೆ, ಯಾಕೆ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು. ಹಂಗಾಗಿ ಆ ಥರ ಪತ್ರ ಯಾವುದೂ ಸದ್ಯಕ್ಕಂತೂ ಯಾವುದೂ ಇಲ್ಲ, ಹಂಗೇನು ಬಂದರೆ ತಮ್ಮ ಗಮನಕ್ಕೆ ತೊಗೊಂಡು. ಸರ್, ಹೈದರಾಬಾದ್ ಕರ್ನಾಟಕಕ್ಕೆ ಈ ಬಾರಿ BJP ಸರ್ಕಾರ ಎಲ್ಲೊಂದು ಕಡೆ ಅನ್ಯಾಯ ಮಾಡಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಗೆ ಅಷ್ಟು ಸಚಿವರು ಕೊಟ್ಟಿದ್ದಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಯಾರು ಅಷ್ಟು ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಗೆ ಅದಕ್ಕೆ ಬೇಡಿಕೆ ಇದೆ ಸರ್, ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರಾಂತ್ಯ ಕೊಡ್ರಿ ಅನ್ನೋದೇ ನಮ್ಮ ಬೇಡಿಕೆ ಇದೆ. ಯಾಕಂದ್ರೆ ಒಂದು ಜಿಲ್ಲೆಗೆ ಹೆಚ್ಚಿನ ಒಂದು ಸಚಿವ ಸ್ಥಾನ ಸಿಕ್ಕಿದೆ, ಹಾಗಾಗಿ ನಮ್ಮ ಭಾಗಕ್ಕೂ ಹೆಚ್ಚು ಕೊಡ್ರಿ ಅನ್ನೋದು ನಮ್ಮದು. ಒಂದ್ವೇಳೆ ಏನು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಸಿಗ್ಲಿಲ್ಲ ಅಂದ್ರೆ ನಾಳೆ ಅದು ಕ್ಯಾಬಿನೆಟ್ ಹಾಗಾಗಿ ಮಾತಾಡ್ತೀವಿ. ಈಗ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅದ, ಕೊಡ್ಲಿಲ್ಲ ಅಂದ್ರೆ ಮುಂದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಸಭೆ ನಡೆದಾಗ ಏನೆಲ್ಲ ವಿಚಾರಣೆ ಸಭೆಗೆ ಅದು ಸುಳ್ಳು, ನಾನು ಹೋಗಿಲ್ಲ ಆ ಸಭೆಗೆ. ಮತ್ತೆ ನಾನು ನಿಮ್ಮಂತ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಓಪನ್ ಯಾವ ಸಭೆ ಮಾಡಿದ್ರು ಓಪನ್ ಮಾಡ್ತೀವಿ. ಕದ್ದು ಮುಚ್ಚಿ ಮಾಡೋಂತ ಪ್ರಸಕ್ತಿ ನಮ್ಗೆ ಅಂತ ಪ್ರಸಂಗ ಬಂದಿಲ್ಲ. ಬಂದು ಅಂತ ಮುಂದೆ ಬರೋಣ. ಜಗದೀಶ್ ಶೆಟ್ಟರ್ ಸರ್ ಮನೆ ನಿನ್ನೆ ಸಾಯಂಕಾಲ ಸೇರಿದ್ರೆ ಅಂದ್ರೆ ಮಾಧ್ಯಮದ ಬರ್ತಿತ್ತು, ಅದ್ರಾಗ ನಮ್ಮ ಹೆಸರು ಬರ್ತದೆ. ಕೆಲವು ಜನ ನನಗೂ ಫೋನ್ ಮಾಡಿದ್ರು, ನಾನು ಮನೆಯಲ್ಲಿದ್ದೆ, ಹಂಗಾಗಿ ಸೇರಿಲ್ಲ. ಸೇರಿದ್ರು ತಪ್ಪೇನಿದೆ, ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಮಂತ್ರಿ ಆದಂತಂದ್ರೆ ಸೇರಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆ ಸಭೆಯಲ್ಲಿ ನಾವು ಇದ್ದಿದ್ದಿಲ್ಲ. ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂ ಪರಾಭಾರೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮತ್ತು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ಒಳ ಮೀಸಲಾತಿ ವರ್ಗೀಕರಣದ ವರದಿಯನ್ನು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿದರು. ರಾಜ್ಯ ಸರ್ಕಾರ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂ ಪರಾಭಾರೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮತ್ತು ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ಒಳ ಮೀಸಲಾತಿ ವರ್ಗೀಕರಣದ ವರದಿಯನ್ನು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಿದರು. ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಎಂದು ರಾಜ್ಯ ಸಮಿತಿ ಸದಸ್ಯರಾದ ಡಾಕ್ಟರ್ ಸಜ್ಜನ್ ತಿಳಿಸಿದ್ದಾರೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಎಲ್ಲ 30 ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಸಂವಿಧಾನ ದತ್ತವಾಗಿ ಕೊಟ್ಟಂಥ ಬದುಕುವ ಹಕ್ಕು ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ Article 21 ಅಂತ ಹೇಳ್ತೀವಿ. ಆ ಪ್ರಕಾರ SC ST ಜನರಿಗೆ ಬದುಕಲಿಕ್ಕೆ ಜಮೀನನ್ನು ಕೊಟ್ಟಿದ್ದಾರೆ. ಆ ಜಮೀನನ್ನು ಕೊಟ್ಟು ಮತ್ತು ಅದರಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಬಂದುಬಿಟ್ಟು ಹೈಕೋರ್ಟ್ ಮತ್ತು ಎಲ್ಲ ಸಿಸ್ಟಮ್ನಲ್ಲಿ ಬಂದು ಅದನ್ನು ನಿಲ್ಲಿಸುವಂಥ ಕಾರ್ಯಕ್ರಮನ ನಡೀತಾ ಇದೆ. ಅದಕ್ಕೆ ಆ ಕೊಟ್ಟಂಥ ಜಮೀನಿಗೆ ಮತ್ತೆ SC ST ಸಿಗುವಂಥ ಒಂದು ತಿದ್ದುಪಡಿ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಮೀಸಲಾತಿ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಸದಾಶಿವ ಆಯೋಗ ಕರ್ನಾಟಕ ರಾಜ್ಯದವರು ಮಾಡಿದ್ದರೆ ಅದರ ರಿಪೋರ್ಟ್ ವರದಿ ಕೂಡ ಬಂದುಬಿಟ್ಟಿದೆ. ಅದನ್ನು ತಕ್ಷಣ ಜಾರಿಯಾಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಶಿಫಾರಸು ಮಾಡಿ ಅದನ್ನು ಪ್ರಾರಂಭ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಇವತ್ತಿನ ದಿನ ಮೀಸಲಾತಿ ಅಡಿಯಲ್ಲಿ ಹಾಗೆ ನೌಕರಿಯನ್ನು SC ST ಕೊಡುವಂಥ ಪ್ರಸಂಗ ಇದೆ ಅಂದರೆ ಎಲ್ಲ ಪ್ರೈವೇಟ್ ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ ಅಂತ ಹೇಳ್ತೇವೆ, ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮತ್ತು ಬೇರೆ ಬೇರೆ ಕೇಂದ್ರ ಇಲಾಖೆಯಲ್ಲಿ ಅದನ್ನು ಪ್ರೈವೇಟ್ ಮಾಡಿಬಿಟ್ಟು ಇವತ್ತಿನ ದಿನ ಗುತ್ತಿಗೆ ಆಧಾರ ಮೇಲೆ ಜನರನ್ನು ಕೆಲಸ ಕೊಡ್ತಾ ಇದ್ದಾರೆ. ಗುತ್ತಿಗೆ ಅದರಲ್ಲಿ ಔಟ್ಸೋರ್ಸ್ ವರ್ಕ್ನೆಲ್ಲ ಕೊಟ್ಟರೆ ಅದರಲ್ಲಿ ಮೀಸಲಾತಿ ಯಾಕೆ ಬರ್ತಾ ಇದೆ? ಅದನ್ನು ಗುತ್ತಿಗೆ ಕೊಡುವಂಥ ಕೆಲಸ ಏನಿದೆ ಅದನ್ನು ನಿಲ್ಲಿಸಬೇಕು ಸರ್ಕಾರದವರು. ಈ ಹಾಸ್ಪಿಟಲ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲ ಕಡೆಗೆ ಏನು ಔಟ್ಸೋರ್ಸ್ ಕಾರ್ಮಿಕರನ್ನು ಉಪಯೋಗ ಮಾಡ್ತಾರೆ ಅದನ್ನು ನಿಲ್ಲಿಸಿಬಿಟ್ಟು ಆ ಎಲ್ಲ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡಿ ಕೆಲಸನ ಕೊಡಬೇಕು. ಅದರಲ್ಲಿ ಸರಿಯಾದ ನಿಟ್ಟಿನಲ್ಲಿ ಮೀಸಲಾತಿಯನ್ನು ತುಂಬಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ. ಅದಕ್ಕೆ ನನ್ನ ಹೆಸರು ಡಾಕ್ಟರ್ ಸಜ್ಜನ್ ಮಲ್ಲೇಶಿ ಅಂತ. ಈ ಸಾಂಕೇತಿಕ ಧರಣಿ ಸತ್ಯಾಗ್ರಹದಲ್ಲಿ ಸುರೇಶ್ ಮಂಗೇನ್, ಶಿವಾನಂದ ಸಾವಳಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬ ರೈತರಿಂದ 25 ಕ್ವಿಂಟಾಲ್ ತೊಗರಿ ಖರೀದಿ ಮಾಡಬೇಕು, 1,000 ರೂಪಾಯಿ ಪ್ರೋತ್ಸಾಹ ಧನ ಹೆಚ್ಚಿಸಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ತೊಗರಿ ಖರೀದಿ ವಿಳಂಬ ಮಾಡಿದ್ದು, ತೊಗರಿ ಬೆಳೆದ ರೈತರು 4,500 ರೂಪಾಯಿಗೆ ಅಗ್ಗದ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಕೂಡಲೇ ಪ್ರತಿಯೊಬ್ಬ ರೈತರಿಂದ 25 ಕ್ವಿಂಟಾಲ್ ತೊಗರಿ ಖರೀದಿ ಮಾಡಬೇಕು, 1,000 ಪ್ರೋತ್ಸಾಹ ಧನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆದೇಶ ಆಗಲೇಬೇಕು, 20 ಕ್ವಿಂಟಾಲ್ ತೊಗರಿ ತೊಗಲೇಬೇಕು. ರೈತರ ಬೇಡಿಕೆ ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ರೈತರ ಬೇಡಿಕೆ ಕಡೆಗಣಿಸುತ್ತಿರುವ
ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಒಂದು ತಿಂಗಳು ಮೂರು ದಿವಸ ಕಾಲಿಡ್ತಾ ಇದೆ ಸತ್ಯಾಗ್ರಹದ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದೀವಿ. ಕಾರಣ ನಮ್ಮ ಬೆಳೆದಿರತಕ್ಕಂಥ ಸಂಪೂರ್ಣ ತೊಗರಿ ಖರೀದಿ ಮಾಡಬೇಕು. ಮುಖ್ಯಮಂತ್ರಿಗಳು ಈಗಾಗಲೇ 20 ಕ್ವಿಂಟಲು ತಗೊಳ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈ ಧರಣಿಯ ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಈ ಧರಣಿಯಿಂದ ಸುಬೈದ ಶಿಕ್ಷಣ ಸಂಸ್ಥೆಯ ಹ್ಯಾಪಿ ಪ್ಲೇ ಹೋಮ್ ಕಿಂಡರ್ ಗಾರ್ಡನ್ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಚಿತ್ರಗಳ ಪ್ರದರ್ಶನ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹಿಂದಿರುವ ಸುಬೋಧ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಹ್ಯಾಪಿ ಪ್ಲೇ ಹೋಮ್ ಕಿಂಡರ್ ಗಾರ್ಡನ್ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಆಕರ್ಷಕವಾದ ವಿವಿಧ ಚಿತ್ರಗಳ ಪ್ರದರ್ಶನ ಮಾಡಿದರು. ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಲು ಇಂತಹ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಜೇಂದ್ರ ಅವರು ತಿಳಿಸಿದ್ದಾರೆ. ಸೊ ದಿಸ್ ಇಸ್ ಅ ಸ್ಟಡಿ ಪ್ರಾಜೆಕ್ಟ್ ಎನ್ಕರೇಜ್ಮೆಂಟ್ ಫಾರ್ ಚಿಲ್ಡ್ರನ್ ಟು ಡೆವಲಪ್ ದರ್ ಟ್ಯಾಲೆಂಟ್ ದೇರ್ ಐಡಿಯಾಸ್ ಟು ಕಮ್ ಔಟ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ವರ್ಕಿಂಗ್ ಟುಗೆದರ್ ಅ ಟೀಮ್ ವರ್ಕ್ ವಿತ್ ಪೇರೆಂಟ್ಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ ಸೋಷಿಯಲೈಸಿಂಗ್ ಡೆವಲಪ್ ಆಗುತ್ತೆ ಸೈಂಟಿಫಿಕ್ ಟೆಂಪರ್ ಡೆವಲಪ್ ಆಗುತ್ತೆ ಯಾಕಂದರೆ ವೆನ್ ದೇ ಲರ್ನ್ ಅಲ್ಫಾಬೆಟ್ ದೇ ಆಲ್ಸೋ ಲರ್ನ್ ವರ್ಡ್ಸ್ ವೆನ್ ದೇ ಲರ್ನ್ ವರ್ಡ್ ದೇ ಮೇಕ್ ಸೆಂಟೆನ್ಸಸ್ ವೆನ್ ದೇ ಮೇಕ್ ಸೆಂಟೆನ್ಸ್ ದೇ ಕಮ್ ಔಟ್ ವಿತ್ ಐಡಿಯಾಸ್ ವೆನ್ ದೇ ಐಡಿಯಾಸ್ ಕಮ್ ಔಟ್ ದೇ ವಾಂಟ್ ಟು ಎಕ್ಸಿಕ್ಯೂಟ್ ಇನ್ ಫ್ರಂಟ್ ಆಫ್ ಅದರ್ಸ್ ಟು ಎಕ್ಸ್ಪ್ರೆಸ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಲೆಂಟ್. ಶಾಲೆಯ ವತಿಯಿಂದ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಪ್ರದರ್ಶನ ಮಾಡಿದ್ದಾರೆ. ವಿವಿಧ ಚಿತ್ರಗಳನ್ನು ಮನಮೋಹಕವಾಗಿ ಪ್ರದರ್ಶನ ಮಾಡಿದ್ದಾರೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ವೀಣಾ ರಾಜೇಂದ್ರ ಅವರು ತಿಳಿಸಿದ್ದಾರೆ. ಸ್ಟಡಿ ಎಕ್ಸಿಬಿಷನ್ ಈಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್ ಫಾರ್ ದ ಸ್ಟೂಡೆಂಟ್ಸ್ ಟು ಎಕ್ಸಿಬಿಟ್ ದೇರ್ ಟ್ಯಾಲೆಂಟ್ಸ್. ದಿಸ್ ಇಸ್ ದ ವೇ ದೇ ಕ್ಯಾನ್ ಶೋ ದೇರ್ ಟ್ಯಾಲೆಂಟ್ ಇನ್ ಅ ಪ್ಲೇಫುಲ್ ಮ್ಯಾನರ್ ಆ್ಯಂಡ್ ದೇ ಕ್ಯಾನ್ ಎಂಜಾಯ್ ದ ಇಟ್ ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ ಇನ್ ದ ಕಿಡ್ಸ್ ಟುವರ್ಡ್ಸ್ ದ ಸ್ಟಡೀಸ್. ಮತ್ತು ಅವ್ರಿಗೆ ಒಂದು ಭಯ ಅನ್ನೋದು ಹೋಗ್ಬಿಡ್ತದೆ. ಮಕ್ಕಳು ಆಟದ ಮೂಲಕ ಪಾಠ ಕಲಿತಾರೆ. ಅದಕ್ಕೆ ಎಲ್ಲ ಸ್ಕೂಲ್ನವರು ಈ ಎಕ್ಸಿಬಿಷನ್ ಅನ್ನೋದು ಮಾಡಬೇಕು, ಮಕ್ಕಳಿಗೆ ಒಂದು ಅವಕಾಶ ಕೊಡಬೇಕು. ಎಲ್ಲ ಪೇರೆಂಟ್ಸ್ ಮಕ್ಕಳು ಈ ಪ್ರೋಗ್ರಾಮಿಗೆ ನಮಗೆ ಬಹಳ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್, ಇವನ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್. ಪಾವಗಡ್ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ ಮಾಡಿ ನಂತರ ತಹಸೀಲ್ದಾರ್ ವರದರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಪಾವಗಡ್ ಮುಸ್ಲಿಂ ಧರ್ಮದ ಧರ್ಮಗುರುಗಳಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಸಾರ್ವಜನಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿ ವಿಶ್ವ ಧರ್ಮವನ್ನು ಕೆರಳಿಸಿರುವ ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ಅತುಲ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಂಗಳವಾರ ಪಟ್ಟಣದ ಮುಸ್ಲಿಂ ಸಮುದಾಯದವರು ತಾಲೂಕಾ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರು. ನಂತರ ಮಾತನಾಡಿದ ಜಾಮಿಯಾ ಮಸೀದಿಯ ಮುತ್ವಲ್ಲಿ ಫಲ್ಜು ಸಾಬ್ ಮಾತನಾಡಿ, ಈ ರೀತಿಯಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿ ಎರಡು ಧರ್ಮಗಳ ಬಗ್ಗೆ ಅಶಾಂತಿ ತಲೆದೂರುವ ಕೆಲಸ ಮಾಡಿರುವ ವ್ಯಕ್ತಿಯನ್ನ ತಕ್ಷಣವೇ ಬಂಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಬೌದ್ಧರಾಗಿರ್ಲಿ ಕ್ರೈಸ್ತರಾಗಿರ್ಲಿ, ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಇಲ್ಲೇನು ಸೆಕ್ಯುಲರಿಸಂ ಡೆಮೋಕ್ರೆಸಿಯಲ್ಲಿ ನಾವು ಬಾಳ್ತಾ ಇರತಕ್ಕಂಥವ್ರು, ನಮ್ಗೆ ಎಲ್ಲರಿಗೂ ಅಧಿಕಾರ ಇದೆ, ಎಲ್ಲರೂ ಬಾಳಕ್ಕಂತ ಒಂದು ಶಾಂತಿಯುತ ಆದ ಒಂದು ನಮ್ಮ ದೇಶದಲ್ಲಿ ಇವ್ರು ಈ ತರ ಯಾರೋ ಒಬ್ರು ಮಾತಾಡಿದಕ್ಕೋಸ್ಕರ ಇಡೀ ದೇಶನೇ ಒಂದು ಉಕ್ಕಿ ಉರಿತಾ ಇದೆ. ಇಂಥವ್ರಿಗೆ ಯಾವುದೇ ಒಂದು ಜಾತಿಯವರಾಗಿರಲಿ, ಅವರು ಮುಸಲ್ಮಾನೇ ಆಗಿರಲಿ, ಹಿಂದೂನೇ ಆಗಿರಲಿ, ಬೌದ್ಧರೇ ಆಗಿರಲಿ, ಕ್ರೈಸ್ತರೇ ಆಗಿರಲಿ, ಅವ್ರಿಗೆ ಒಂದು ಶಿಕ್ಷೆ ಆಗಬೇಕೆಂದು ನಮ್ಮ ಒತ್ತಾಯವಾಗಿದೆ. ನಮ್ಮ ಗುರು ಹಿರಿಯರು ಎಲ್ಲರೂ ಬಂದಿದ್ದಾರೆ, ನಮ್ಮ ಮುಸಲ್ಮಾನದವರು ಎಲ್ಲರೂ ಬಂದಿದ್ದಾರೆ, ಮುಂದಿನ ಕಾರ್ಯ ನಮ್ಮ. ನಂತರ ಅವಹೇಳನಕಾರಿ ಮಾತನಾಡಿರುವ ಮಧುಗಿರಿ ಅತುಲ್ ಕುಮಾರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಮುಸ್ಲಿಂ ಸಮುದಾಯದ ಯುವಕರು ಪ್ರತಿಭಟನೆ ಮಾಡಿ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿದ್ಯಾರ್ಥಿಗಳ ಪ್ರಕರಣ ತನಿಖೆ ಹಂತದಲ್ಲಿದ್ದು ಈ ವೇಳೆ ಬಾಂಡ್ ಬಗ್ಗೆ ಮಾತನಾಡುವುದಿಲ್ಲ ಎಂದು ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಹೇಳುವ ಮೂಲಕ ಬಾಂಡ್ ಬಗೆಗಿನ ಅನುಮಾನವನ್ನು ಹಾಗೆ ಉಳಿಸಿದ್ದಾರೆ.
ಹುಬ್ಬಳ್ಳಿ ನಗರದಲ್ಲಿಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮ್ಯಾಜಿಸ್ಟ್ರೇಟ್ ಆದೇಶದ ಮೇರೆಗೆ ಪ್ರಕರಣವನ್ನು ಹುಬ್ಬಳ್ಳಿಯ ಗ್ರಾಮೀಣ ಠಾಣೆಗೆ ವರ್ಗಾಯಿಸಲಾಗಿದ್ದು, ತನಿಖೆ ಹಂತದಲ್ಲಿ ಈ ವೇಳೆ ಬಾಂಡ್ ಬಗ್ಗೆ ಮಾತನಾಡುವುದಿಲ್ಲ ಎಂದು ಅವರು ಬಾಂಡ್ ಬಗ್ಗೆ ಇದ್ದ ಅನುಮಾನವನ್ನ ಹಾಗೆ ಇಟ್ಟಿದ್ದಾರೆ. ಇನ್ನು ಸೆಷನ್ 124A ಅಡಿ ಪ್ರಕರಣ ದಾಖಲಿಸಿದ್ರೂ ಸಹಿತ ಬಾಂಡ್ ಮೇಲೆ ಬಿಡುಗಡೆಗೊಳಿಸಿದ್ದಕ್ಕೆ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ CRPC ಕಾಯ್ದೆ ಅಡಿಯಲ್ಲಿ ಬಾಂಡ್ ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆ ಹಾಗೆಯೇ ಉಳಿದಿದೆ. ಅರೆಸ್ಟ್ನ ಪರ್ಮಿಟ್ ಮಾಡಿ ಹ್ಯಾಂಡೆಡ್ ಓವರ್ ಟು ಮ್ಯಾಜಿಸ್ಟ್ರೇಟ್. ಯಾವುದೇ ಗೊಂದಲ ಇಲ್ಲ ನಮ್ಮ ಮಟ್ಟದಲ್ಲಿ. 169 ಬಾಂಡ್ ಗದ್ದಲ ಏನು ಸರ್? ಏನು ಗದ್ದಲ ಇಲ್ಲ. ಬಾಂಡ್ ಪ್ರಶ್ನೆ ಯಾಕೆ ಬಂತು ಸರ್ ಇಲ್ಲಿ? ಪ್ರೊಸೀಜರ್ ಯಾರು ಕೊಟ್ಟಿದ್ದಾರೆ ಸರ್ ಬಾಂಡ್? ನೋ ಕಾಮೆಂಟ್ಸ್ ಇನ್ ಇನ್ವೆಸ್ಟಿಗೇಷನ್. ಪೊಲೀಸರ ಇದರ ಕಾರ್ಯವರ್ತನೆ ಮೇಲೆ ಒಂದು ಆರೋಪಗಳು ಬರೋ ರೀತಿ ಯಾವುದು ಬಂದಿಲ್ಲ, ನಾನು ಯಾವುದು ಬಂದಿಲ್ಲ. ಫ್ಯಾಕ್ಟ್ಸ್ ಆರ್ ಪ್ಲೇಸ್ ಬಿಫೋರ್ ದ ಪಬ್ಲಿಕ್. ನಮ್ಮ ದೃಷ್ಟಿಯಿಂದ ಪೌರತ್ವ ಕಾಯ್ದೆ ವಿರೋಧಿಸಿ 5,000 ಹೆಚ್ಚು ಮಹಿಳೆಯರಿಂದ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ CAA, NRC ಮತ್ತು NPR ಕಾಯ್ದೆಗಳನ್ನು ವಿರೋಧಿಸಿ ಸಂವಿಧಾನ ಹಕ್ಕು ರಕ್ಷಣಾ ಹೋರಾಟ ಸಮಿತಿಯಿಂದ ಮಹಿಳಾ ಸಮಾವೇಶ ನಡೆಸಲಾಯಿತು. ಸಮಾವೇಶಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಯಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡಲಾಯಿತು. ರ್ಯಾಲಿಯಲ್ಲಿ 3,000 ಹೆಚ್ಚು ಮಹಿಳೆಯರು ಸೇರಿದ್ದು ವಿಶೇಷವಾಗಿತ್ತು. ರಸ್ತೆ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.